ಅದು ಸೋಮವಾರ. ಸಿಂಪಲ್ ಕಾಟನ್ ಸೀರೆಯಿಟ್ಟು, ಅಣೆಗೊಂದು ಬಟ್ಟಿಟ್ಟು, ಬಲಗೈಗೆ ಅಜ್ಜಿಯ ಬಳೆ, ಎಡಗೈಗೆ ಅಣ್ಣ ಕೊಡಿಸಿದ ವಾಚ್ ತೊಟ್ಟು, ಒಪ್ಪವಾಗಿ ಜಡೆ ಎಣೆದರೆ ಮುಗಿಯಿತು ಆಕೆಯ ಅಲಂಕಾರ. ಇಷ್ಟೇ ಅಲಂಕಾರಕ್ಕೆ 2.5 ಗಂಟೆ ತೆಗೆದುಕೊಳ್ಳುತ್ತಾಳೆ ಶರಾವತಿ. ಮುಖದಲ್ಲಿ ಮಂದಹಾಸ ಬಿಟ್ಟು ಬೇರೆಲ್ಲ ಸೌಂದರ್ಯವನ್ನು ದೇವರೇ ಕೊಟ್ಟು ಬಿಟ್ಟಿದ್ದಾನೆ. ಆಕೆಗೆ ಅದಾವುದರ ಪರಿವೇ ಇಲ್ಲ. ತಾನಾಯಿತು ತನ್ನ ಕೆಲಸವಾಯಿತು. ರೂಮಿನಿಂದ ಹೊರಬಂದು ಅಡುಗೆ ಕೋಣೆಗೆ ಹೋಗುವಳು. ಈ ಕ್ಷಣ ಆಕೆಯ ಮನದಲ್ಲಿ ಕೊರೆಯುತ್ತಿರುವ ವಿಷಯವೆಂದರೆ ಬೆಳಗಿನಿಂದ ಕೇಳಿರದ ಅತ್ತಿಗೆಯ ಧ್ವನಿ. ಏನಿವತ್ತು ಅತ್ತಿಗೆಯವರು ಎಲ್ಲಿಯೂ ಕಾಣುತ್ತಿಲ್ಲ? ಮನೆ ಕೆಲಸದ ಆಕೆಗೆ ಶರಾವತಿಯ ಪ್ರಶ್ನೆ. ನಾನು ಬರುವಾಗಲೇ ಹೊರಟರು, 7 ಗಂಟೆ ಇರಬಹುದು. ನಾನು ಕೇಳಿದ್ದಕ್ಕೆ ಇಂದು ಕೆಲಸ ಬೇಗ ಶುರು ಎಂದರು. ಕೆಲಸದ ಆಕೆ ಶಾಂತಮ್ಮಳ ಶಾಂತ ಉತ್ತರ, ಸರಿ, ನಾನಿನ್ನು ಹೊರಡುವೆ. ನೀವು ಹೋಗುವಾಗ ಹಿಂದೆ ಲಾಕ್ ಮಾಡುವುದನ್ನು ಮರೆಯಬೇಡಿ ಎಂದು ಊಟದ ಡಬ್ಬಿ ತೆಗೆದುಕೊಂಡು ಮನೆಯಿಂದ ಹೊರಟಳು. ಅತ್ತಿಗೆಗೆ ತುಸು ಜಾಸ್ತಿ ಬೇಜಾರಾಗಿರುವಂತಿದೆ. ಒಂದು ಮಾತು ಹೇಳದೆ ಹೊರಟು ಬಿಟ್ಟಿದ್ದಾರೆ. ನಿನ್ನೆ ನಾನಾಡಿರುವ ಮಾತುಗಳ ಪರಿಣಾಮವಿದು. ಸಾರಿ ಎಂದು ಮೆಸೇಜ್ ಹಾಕಿವೆ, ಸರಿ ಹೋಗುತ್ತಾರೆ ಎಂದುಕೊಂಡು ಎದುರಿಗೆ ಬಂದ ಆಟೋ ಹಿಡಿದು ಕುಳಿತಳು ಶರಾವತಿ. ಶ್ರವಣನ ಮುದ್ದಿನ ತಂಗಿ ಶರಾವತಿ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೇಡಿಯಾಲಜಿ ವಿಭಾಗದಲ್ಲಿ ಕೆಲಸ ಮಾಡುವ ಶ್ರವಣ್ ಅದೇ ಆಸ್ಪತ್ರೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುವ ಮನಸಳನ್ನು ಪ್ರೇಮಿಸಿ ಮದುವೆಯಾಗಿದ್ದಾನೆ. ತಂಗಿಗೆ ಬೆಂಗಳೂರಿನಲ್ಲಿ MSc ಓದಿಸಿ MES ಕಾಲೇಜಿನಲ್ಲಿ ಕೆಲಸ ಕೊಡಿಸಿ ಅವಳ ಮದುವೆಯ ಯೋಚನೆಯಲ್ಲಿದ್ದಾನೆ. ತಂದೆ ಇಲ್ಲ, ತಾಯಿ ಸವಿತಾ. ಹೊನ್ನಾವರದ ಒಂದು ಚಿಕ್ಕ ಗ್ರಾಮದಲ್ಲಿ ಅವರ ತಾಯಿಯೊಂದಿಗೆ ವಾಸವಿದ್ದಾರೆ. ಕಾಲಾನುಕ್ರಮದಲ್ಲಿ ತಾಯಿಯನ್ನು ತನ್ನಲ್ಲಿಗೆ ಕರೆಸಿಕೊಳ್ಳಬೇಕೆಂದಿದ್ದಾನೆ. ಶರಾವತಿಗೆ ಬೆಂಗಳೂರಿನ ಹುಡುಗನ್ನೇ ನೋಡಿ ಮದುವೆ ಮಾಡಿದರೆ ಮತ್ತೊಂದು ದಿನ ಎಲ್ಲರೂ ಒಟ್ಟಿಗೆ ಇರಬಹುದು ಎಂಬುದು ಶ್ರವಣನ ಇಂಗಿತ. ಶರಾವತಿಗೆ 24 ವಯಸ್ಸು. ಆಕೆಯದು ಶ್ರೀಗಂಧದ ಸೌಂದರ್ಯ. ಸಣ್ಣಗಿನ ದೇಹ, ಸೀರೆಯೊಂದನ್ನು ಬಿಟ್ಟು ಬೇರೆ ಯಾವ ತೊಡುಗೆಯನ್ನುಟ್ಟರೂ PUC ಓದುವ ಹುಡುಗಿಯಂತೆ ಕಾಣುವಳು. ಹಾಗೆ ವಯಸ್ಸಿಗೆ ಮೀರಿದ ಗಾಂಭೀರ್ಯ. ಕಾಲೇಜಿನ ಇಂತಹ ಘಟಾನುಘಟಿ ಹುಡುಗರನ್ನು ಅಂಕೆ ಮೀರದೆ ನಡೆಸಿಕೊಳ್ಳುವ ಸಾಮರ್ಥ್ಯ ಆಕೆಗಿದೆ. ಆಗಿಂದು ಯಾರ ತಂಟೆಗೆ ಹೋಗುವವಳಲ್ಲ. ಅವಶ್ಯವಿದ್ದಾಗ ಮಾತ್ರ ಆಕೆಯ ಕರಾಮತ್ತು ತೋರುವಳು. ಅವಳ ಸೌಂದರ್ಯಕ್ಕೆ ಮನಸೋತ ಹುಡುಗರಿಗೆ ಲೆಕ್ಕವಿಲ್ಲ. ಹೇಳಿಕೊಳ್ಳುವ ಧೈರ್ಯ ಕಾಲೇಜಿನಲ್ಲಿ ಯಾರಿಗೂ ಇಲ್ಲ. ಹೀಗಾಗಿ ಸೇರಿ 1 ವರ್ಷ. ಕಾಲೇಜ್ ತುಂಬ ಮಾರಮ್ಮ ಎಂದೇ ಈಕೆಯ ಖ್ಯಾತಿ. ಶ್ರವಣ ಮಾನಸರೆಂದರೆ ಶರಾವತಿಗೆ ತುಂಬ ಪ್ರೀತಿ. 3 ವರ್ಷ ಜೊತೆಗೆ ಇದ್ದುದರಿಂದ ಅತ್ತಿಗೆಯನ್ನು ಅತಿಯಾಗಿ ಹಚ್ಚಿಕೊಂಡಿದ್ದಾಳೆ. ಅಕ್ಕ ತಂಗಿಯರಂತೆ ಕಾದಾಡುವರು, ತಮ್ಮಲ್ಲೇ ಬಗೆಹರಿಸಿಕೊಳ್ಳುವರು. ಮಾನಸ ವಯಸ್ಸಿನಲ್ಲಿ ದೊಡ್ಡವಳಿದ್ದರೂ ಪ್ರೌಢತೆ ಆಕೆಗಿಲ್ಲ. ಇದೇ ಇವರ ನಡುವಿನ ಜಗಳದ ಬಹುಮುಖ್ಯ ಕಾರಣ. ಇಷ್ಟು ಚಿಕ್ಕ ವಯಸ್ಸಿಗೆ ಶಾರದಾಳ ಪ್ರೌಢತೆ ಮಾನಸಾಳಿಗೆ ಒಮ್ಮೊಮ್ಮೆ ಅತಿ ಎನಿಸುವುದು. ಮದುವೆಯ ಸಂಬಂಧಗಳು ಬಂದಾಗ ಶಾರದ ವರ್ತನೆ ಈಗೀಗ ಅನುಮಾನವನ್ನುಂಟು ಮಾಡಿದೆ ಮಾನಸಾಳಿಗೆ. ಶಾರದಾಳ ತಲೆಯಲ್ಲಿ ಏನಿದೆ ಎಂದು ತಿಳಿಯಲು ಅತಿಯಾಗಿ ಪ್ರಯತ್ನಿಸುತ್ತಿದ್ದಾಳೆ. ನೀನು ಯಾರನ್ನಾದರೂ ಪ್ರೀತಿಸುತ್ತಿರುವೆಯೇ ಎಂದು ಕೆಲವೊಮ್ಮೆ ಪ್ರಶ್ನಿಸಿದ್ದಾಳೆ. ನನ್ನ ಕಂಡರೆ ನಿಮಗೆ ಹಾಗೆನ್ನಿಸುವುದೇ? ಶಾರದಾಳ ಉತ್ತರ ಹಾರಿಕೆಯ ನಗೆಯೊಂದಿಗೆ ಇಂತಹ ಉತ್ತರಗಳು ಮಾನಸಗೆ ಬೇಸರ ಉಂಟು ಮಾಡಿದೆ. ಶರಾವತಿ ತನ್ನೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳಬೇಕೆಂದು ಮಾನಸಿಯ ಇಂಗಿತ. ಈಗ ಇಬ್ಬರ ನಡುವಿನ ಶೀತಲ ಸಮರಕ್ಕೂ ಕಾರಣವಿದೆ. ಇಂದಿನ ವಾರ ಶರಾವತಿಗೆ ಮದುವೆಯ ಸಂಬಂಧವೊಂದು ಕುದುರಿತ್ತು. ಹುಡುಗ ಬೆಂಗಳೂರು ಮೂಲದವರು, ಎಲ್ಲ ರೀತಿಯಲ್ಲೂ ಶರಾವತಿಗೆ ತಕ್ಕವರ. ಒಪ್ಪಿದಳು ಕೂಡ. ಹುಡುಗ ತನ್ನ ಕಂಪನಿಯ ಕೆಲಸದ ಮೇಲೆ ದೂರದ ದೆಹಲಿಗೆ 3 ತಿಂಗಳಿಗೆ ತೆರಳಿದ್ದ. ಆತ ಬಂದ ನಂತರ ಮುಂದಿನ ತಯಾರಿ ಮಾಡುವುದೆಂದು ಹುಡುಗನ ಕಡೆಯವರು ಹೇಳಿದ್ದರು. ಅಣ್ಣ ಅತ್ತಿಗೆಗೆ ಇದ್ದ ಲವಲವಿಕೆ ಮದುವೆ ಹುಡುಗಿಗೆ ಇಲ್ಲ. ಯಾರದ್ದೋ ಒತ್ತಾಯಕ್ಕೆ ಒಪ್ಪಿದಂತಾಡುತ್ತಿದ್ದಳು. ಶ್ರವಣನಿಂದ ಅನುಮತಿ ಪಡೆದು ಹುಡುಗ ಶರಾವತಿಗೆ ಕರೆ ಮಾಡಿದ್ದ. ಫೋಟೋದಲ್ಲಿ ಸಿಂಪಲ್ ಸೀರೆಯಲ್ಲಿದ್ದ ಹುಡುಗಿಗೆ, ನಿಮ್ಮ ಹುಡುಗೆ ತೊಡುಗೆಗಳು ಸಿಂಪಲ್ ಆಗಿರಬೇಕೆಂದಿಲ್ಲ. ಆಧುನಿಕ ಬಟ್ಟೆಗಳು ನನಗೆ ಪ್ರಿಯ. ನೀವು ಅಂತಹ ಉಡುಗೆಯಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೀರಿ ಎಂದು ತನ್ನ ಅನಿಸಿಕೆ ತಿಳಿಸಿದ್ದ. ಇದೇ ಕಾರಣವಿಟ್ಟುಕೊಂಡು ಶರಾವತಿ ಸಂಬಂಧವನ್ನು ಬೇಡವೆಂದಿದ್ದಳು. ಈ ಸಂಬಂಧ ಇಲ್ಲಿಗೆ ಮುಗಿದಿತ್ತು. ಮದುವೆ ವಿಷಯದಲ್ಲಿ ಆಕೆಯನ್ನು ಒತ್ತಾಯಿಸಬಾರದು. ಆಕೆಯ ತೀರ್ಮಾನವೇ ಅಂತಿಮ ಎಂಬುದು ಶ್ರವಣನ ಆಜ್ಞೆ. ಇಷ್ಟು ಒಳ್ಳೆಯ ಸಂಬಂಧವನ್ನು ಸಣ್ಣ ಕಾರಣಕ್ಕೆ ಮುರಿದಿದ್ದು ಮಾನಸಿಗೆ ಸರಿ ಬರಲಿಲ್ಲ. ಈ ಬಗ್ಗೆ ತುಂಬ ಸಲ ತನ್ನ ಅಸಮಾಧಾನ ವ್ಯಕ್ತಪಡಿಸಿದ್ದಳು. ಶರಾವತಿ ಯಾವುದಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಇಂದಿನ ದಿನ ಮತ್ತೆ ಇದೇ ವಿಷಯವಾಗಿ, ನನಗೇನೋ ಹುಡುಗ ತುಂಬ ಹಿಡಿಸಿದ್ದ ಎಂದಳು ಶರಾವತಿ. ಅದಕ್ಕೆ ಪ್ರತಿಯಾಗಿ, ನಿಮ್ಮ ಮದುವೆ ಅಣ್ಣನ ಜೊತೆ ಆಗಿದೆಯಲ್ಲ, ಮತ್ತೆ ಹುಡುಗನ ಯೋಚನೆ ಎಂದಳು ಗಂಭೀರವಾಗಿ. ಈ ಮಾತು ಮನಸಾಳಿಗೆ ಸರಿ ಬರಲಿಲ್ಲ. ಕೋಪಗೊಂಡಿದ್ದಳು ಶರಾವತಿಯ ಮೇಲೆ. ಇವರ ಜಗಳ ತುಂಬ ಹೊತ್ತು ನಡೆಯದು. ಆಟೋದಲ್ಲಿ ಕುಳಿತವಳೆ ಮೆಸೇಜ್ ಹಾಕಿದಳು ಅತ್ತಿಗೆಗೆ, ಸಾರಿ ಎಂದು. ಆಟೋ ಇಳಿಯುವುದರಲ್ಲಿ ಉತ್ತರವಾಗಿ ಬಂದಿತು ಖುಷಿಯ
ಚಿಹ್ನೆಯೊಂದು. ಕಾಲೇಜ್ ಕಡೆಗೆ ಹೆಜ್ಜೆ ಹಾಕಿದಳು ಶರಾವತಿ. ಲಘು ಬಗೆಯಿಂದ ಬಂದು ಎಂದಿನಂತೆ ತರಗತಿಗಳಲ್ಲಿ ತೊಡಗಿಕೊಂಡಳು ಶರ. BSc 2ನೇ ಬ್ಯಾಚ್ ಕ್ಲಾಸ್ನಲ್ಲಿ ತೊಡಗಿದ್ದಳು. ಇದು ಶರಾಳ ಅತಿ ಖುಷಿಯ ಬ್ಯಾಚ್. ಇಲ್ಲಿ ಎಲ್ಲ ಸಾಧಾರಣ ಬುದ್ಧಿವಂತರೆ, ಹೇಳಿಕೊಳ್ಳಲು ಪ್ರತಿಭೆ ಯಾವುದೂ ಇಲ್ಲ. ಯಾರಿಗೂ ಈ ಬ್ಯಾಚ್ ಅಷ್ಟು ಪ್ರಿಯವಲ್ಲ. ಆಗಿದ್ದರೂ ಈಕೆಗೆ ಇದೇ ಬ್ಯಾಚ್ ಇಷ್ಟವಾಗಲು ಕಾರಣ ಗೊತ್ತೇ? ಇಲ್ಲಿ ರಾಘವ ಇರುವ ಆಗಿಂದು ರಾಘವ ಒಬ್ಬ ವಿಶಿಷ್ಟ ವಿದ್ಯಾರ್ಥಿ ಅಲ್ಲ, ಸುಂದರನೂ ಅಲ್ಲ, ಸಮ್ಮತಿಯೂ ಅಲ್ಲ. ಆತನ ಮೇಲೆ ಶರಾಳಿಗೆ ಮೋಹವಿದೆ ಎಂದುಕೊಂಡರೆ ಅದು ತಪ್ಪು. ಆಕೆ ಮೋಹ ಕೇವಲ ಆ ಹೆಸರಿನಲ್ಲಿ. ರಾಘವ ಎಂಬ ಹೆಸರೊಂದೇ ಈ ತರಗತಿಯ ಮೇಲಿನ ಪ್ರೀತಿಯ ಕಾರಣ. ಇಡೀ ಕಾಲೇಜಿನಲ್ಲಿ ಪ್ರಬುದ್ಧಳಂತೆ ವರ್ತಿಸುವ ಶರಾವತಿ ಈ ತರಗತಿಯಲ್ಲಿ ನಗೆ ಪಾಟಲಿ ಈಡಾಗುವಳು. ಯಾರನ್ನು ನೋಡಿ ರಾಘವ ಎಂದು ಕರೆವಳು. ರಾಘವ ಎಂಬ ವಿದ್ಯಾರ್ಥಿಯನ್ನು ಪ್ರತಿ ತರಗತಿಯಲ್ಲಿ ಕನಿಷ್ಠ 10 ಬಾರಿ ಕರೆಯುವಳು. ಆತ ಉತ್ತರ ಹೇಳಲು ಯೋಗ್ಯನಲ್ಲವಾದರೂ ಆತನಿಗೆ ಪ್ರಶ್ನೆ ಕೇಳುವಳು. ಆತನಿಗೆ ಸಲಿಗೆಯಿಂದ ಗದರುವಳು, ಒಗಳುವಳು. ಒಟ್ಟಿನಲ್ಲಿ ಆ ತರಗತಿಯ ಕೆಲವು ವಿದ್ಯಾರ್ಥಿಗಳಲ್ಲಿ ಶರಾವತಿಗೆ ಆ ಹುಡುಗನ ಮೇಲೆ ವಿಶೇಷ ಆಕರ್ಷಣೆ ಇದೆ ಎಂದು ತೀರ್ಮಾನಿಸಿರುವರು. ಇನ್ನು ಕೆಲವರು ಈ ಹುಡುಗನ ಮೇಲೆ ನಿಗಾ ಇಡುವಂತೆ ಯಾರಾದರೂ ಹೇಳಿರಬಹುದು ಎಂದು ಊಹಿಸಿರುವರು. 2 ವರ್ಷದಲ್ಲಿ ಇಷ್ಟರ ಮೀರಿ ಬೇರೆ ಯಾವುದೇ ಬದಲಾವಣೆ ಇಲ್ಲದ ಕಾರಣ ನಕ್ಕು ಸುಮ್ಮನಾಗುವರು. ಇಂದು ರಾಘವ ಕ್ಲಾಸ್ಗೆ ಗೈರು ಹಾಜರಾಗಿದ್ದ. ಶರಾವತಿ ಕೊಠಡಿಯೊಳಕ್ಕೆ ಬರುತ್ತಿದ್ದಂತೆ ಇಂದಿನಿಂದ ರಾಘವ ಆಬ್ಸೆಂಟ್ ಎಂದು ಯಾರೋ ಅವಳಿಗೆ ಕೇಳುವಂತೆ ಹೇಳಿದ್ದರು. ಈ ತರಗತಿಯಲ್ಲಿ ಇದು ಪ್ರತಿ ಸಲ ರಾಘವ ಗೈರಾದಾಗಲೂ ನಡೆಯುತ್ತಿತ್ತು. ಮುಗುಳು ನಕ್ಕಿ ಪಾಠದ ಕಡೆ ಲಕ್ಷ್ಯ ವಹಿಸುತ್ತಿದ್ದಳು. ಪಾಠ ಮುಗಿಸಿ ಸ್ಟಾಫ್ ರೂಮಿನ ಕಡೆಗೆ ಬಂದು ತನಗೆಂದೇ ಮೀಸಲಾಗಿದ್ದ ಜಾಗದಲ್ಲಿ ಕುಳಿತಳು. ಅವಳ ಪಕ್ಕದಲ್ಲಿ ವಸಿದ ಕೂರುವಳು. ಇಬ್ಬರು ಫಿಸಿಕ್ಸ್ ವಿಭಾಗ ಒಂದೇ ವಯಸ್ಸಿನವರು, ಆದುದರಿಂದ ಸಹಜವಾಗಿ ಗೆಳತಿಯರಾಗಿದ್ದರು. ಶರಾವತಿ ಸ್ಟಾಫ್ ರೂಮಿಗೆ ಬಂದಾಗ ವಸುಧ ಮುಗುಳು ನಗುತ್ತಾ ಕುಳಿತಿದ್ದಳು. ಏನ್ ಮೇಡಮ್ ಒಬ್ಬರೇ ನಗುತ್ತಿದ್ದೀರಿ, ನಿಮ್ಮ ಹುಡುಗ ಬಂದಿದ್ದರೆ ಎಂದಳು ಮೆಲುವಾಗಿ. ಹೌದು ಶಶಿ ಬಂದಿದ್ದ ಎಂದು ತಲೆ ಹಾಡಿಸಿದಳು ವಸುಧ. ಮುಂದುವರೆಸುತ್ತಾ ಹೊಸ ಲೆಕ್ಚರರ್ ಬಂದಿದ್ದಾರೆ, PUC ಕೆಮಿಸ್ಟ್ರಿ ವಿಭಾಗ ಪರಿಚಯಿಸುವ ಸಲುವಾಗಿ ಕರೆದುಕೊಂಡು ಬಂದಿದ್ದರು ರಾಘವ ಎಂದು. ಏನು ರಾಘವನೇ, ನಿನಗೆ ಗೊತ್ತೋ ಅವರು? ನೋಡದೆ ಹೇಗೆ ಹೇಳಲಿ ಅವರೇ ಎಂದು. ಈಗಷ್ಟೇ ಹೊರಗೆ ಹೋದರು, ಹೊರಗೆ ಹೋದರೆ ಕಾಣಬಹುದು. ಓಡಿ ಹೋದಳು ಶರಾವತಿ. ಆದರೆ ಅಷ್ಟರಲ್ಲಿ ಶಶಿ ಹಾಗೂ ಹೊಸ ಲೆಕ್ಚರರ್ ಹಿಂಭಾಗವಷ್ಟೇ ಕಾಣುತ್ತಿತ್ತು. ಹಿಂಬದಿಯಿಂದ ಅವನಂತೆ ಕಾಣುತ್ತಾನೆ ಎಂದುಕೊಂಡು ಮತ್ತೆ ನೋಡುವಳು. ಅಷ್ಟರಲ್ಲಿ ಇಬ್ಬರನ್ನು ಗುರುತಿಸಲು ಸಾಧ್ಯವಾಗದಷ್ಟು ದೂರ ಹೋಗಿದ್ದರು. ತುಂಬ ವಿಚಲಿತಳಂತೆ ಕಾಣುತ್ತಿದ್ದ ಶರಾವತಿಯನ್ನು ವಸುದ ಕರೆದಳು. ನಾಳೆ ಈ ಕಡೆ ಬಂದರೆ ನೋಡಬಹುದು, ಯಾಕಿಷ್ಟು ವಿಚಲಿತಗೊಂಡಿದ್ದೀಯಾ? ಹಾಗೇನಿಲ್ಲವಲ್ಲ ಎನ್ನುತ್ತಾ ನೀರು ಕುಡಿದು ಸುಧಾರಿಸಿಕೊಂಡಳು. ಸರಿ ನಾನಿನ್ನು ಹೊರಡುವೆ, ತಲೆನೋವು ಎಂದವಳೆ ಬ್ಯಾಗ್ ಹಾಕಿ ಹೊರಟೇ ಬಿಟ್ಟಳು ಶರಾವತಿ. ತನ್ನ ಪ್ರತ್ಯುತ್ತರವನ್ನು ಕಾಯದೆ ಹೊರಟವಳನ್ನು ಅಚ್ಚರಿಯಿಂದ ನೋಡತೊಡಗಿದಳು ವಸುದ. ಶರಾವತಿ ನದಿಯ ದಡದಲ್ಲಿ ಕಲ್ಲುಗಳ ಹಲವು ಸಾಲುಗಳ ಮೇಲೆ ಸುಸಜ್ಜಿತವಾಗಿ ಕಟ್ಟಲ್ಪಟ್ಟಿತ್ತು ಅಬ್ಬಜ್ಜಿಯ ಮನೆ. ನದಿಯಂಚಿನಲ್ಲಿದ್ದರೂ ಸರಿಸುಮಾರಿನ ಪ್ರವಾಹಗಳು ತಟ್ಟದಂತೆ ಬಹು ಎತ್ತರದಲ್ಲಿ ನಿರ್ಮಾಣವಾದ ಬೇರಂಕಿ ಊರಿನ ಅತಿ ಹಳೆಯ ಕಟ್ಟಡವದು. ಅದಕ್ಕೆ ಸರಿಸಮವಾಗಿ ಆಧುನಿಕ ಮನೆಗಳು ಈಗೀಗ ನಿರ್ಮಾಣವಾಗಿವೆ. ಒಂದು ಕಾಲದಲ್ಲಿ ಸುತ್ತ 4 ಊರಿನ ನಾಟಿ ವೈದ್ಯನಾಗಿದ್ದ ನಾರಾಯಣ ಭಟ್ಟರ ಹೆಂಡತಿ ಹಬ್ಬಕ್ಕ ಅಬ್ಬಜ್ಜಿ. ಪತಿಯ ನಿಧನದ ನಂತರ ಕೆಲವು ರೋಗಗಳಿಗೆ ಔಷಧವನ್ನು ಅಬ್ಬಜ್ಜಿಯು ಕೊಡುವರು. ಅಲೋಪತಿ ಮೆಡಿಸಿನ್ಗಳು ಧಾರಾಳವಾಗಿ ಸಿಗುವ ಈ ಕಾಲದಲ್ಲಿ ಅಬ್ಬಜ್ಜಿಯನ್ನು ಹುಡುಕಿ ಬರುವವರು ತುಂಬ ವಿರಳ. ಆದರೂ ಯಾರು ಬರಲಾರರು ಎಂದಿಲ್ಲ. ಅಂದೋ ಇಂದೋ ಒಬ್ಬರು ಒಬ್ಬ ರೋಗಿಗಳಿಗಾಗಿ ಇಂದೋ ನಾಳೆಯೋ ಆಗಿರುವ ಅಬ್ಬಜ್ಜಿ ಒಬ್ಬರೇ ಹೊಳೆ ಬದಿಯ ಮನೆಯಲ್ಲಿ ವಾಸವಾಗಿದ್ದಾರೆ. ಇದೇ ತಾನೇ ವೃತ್ತಿ ಧರ್ಮ. ತನ್ನ ಕೊನೆಗಾಲದಲ್ಲಿ ಒಂಟಿಯಾಗಿರಬಾರದೆಂದು ತನ್ನ ಒಬ್ಬಳೆ ಮಗಳಾದ ಸವಿತಾಳನ್ನು ಅದೇ ಊರಿನ ಸುಬ್ರಹ್ಮಣ್ಯ ಭಾಗವತರಿಗೆ ಮದುವೆ ಮಾಡಿಕೊಟ್ಟಿದ್ದರು. ಸವಿತಾ ಸುಬ್ರಹ್ಮಣ್ಯರ ಮಕ್ಕಳು ಶರಾವತಿ ಶ್ರವಣ. ಕೊನೆಗಾಲದಲ್ಲಿ ಜೊತೆಗಿರಲು ಎಂದು ಊರಲ್ಲೇ ಕೊಟ್ಟಿದ್ದರು. ಇಳಿ ವಯಸ್ಸಿನಲ್ಲೂ ಮಗಳ ಮನೆಯಲ್ಲಿ ಉಳಿಯಲು ಅಬ್ಬಜ್ಜಿಗೆ ಸ್ವಾಭಿಮಾನ ತಡೆದಿತ್ತು. ತನ್ನ ತರುವಾಯ ಏನು ಬೇಕಾದರೂ ಮಾಡಿಕೊಳ್ಳಿ, ನಾ ಸಾಯುವವರೆಗೆ ಇಲ್ಲೇ ಇರುವೆ ಎಂದು ಹಠ ಮಾಡುತ್ತಿದ್ದರು. ಎಲ್ಲ ಜವಾಬ್ದಾರಿ ಹೊತ್ತ ಹಳಿಯ ಸುಬ್ರಹ್ಮಣ್ಯ ಎರಡೂ ಮನೆಯ ಎಲ್ಲ ಕೆಲಸಗಳನ್ನು ನಿರ್ವಹಿಸಬೇಕಿತ್ತು. ಮಗಳ ಮನೆಯಲ್ಲಿ ಉಳಿಯುವ ವಿಷಯ ಬಂದಾಗೆಲ್ಲ ಅಬ್ಬಜ್ಜಿ ಸುಬ್ರಹ್ಮಣ್ಯರ ನಡುವೆ ವಾಗ್ವಾದಗಳು ನಡೆಯುತ್ತಿದ್ದವು. ತಾವೇ ಬಂದು ಅತ್ತೆ ಮನೆಯಲ್ಲಿ ಉಳಿಯುವುದು ಸುಬ್ರಹ್ಮಣ್ಯರಿಗೆ ಸಾಧ್ಯವಾಗದ ಮಾತು. ಇಂತಹ ವಯಸ್ಸಿನಲ್ಲೂ ತಮ್ಮೆಲ್ಲ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು ಹಾಗೂ ಯಾವುದೇ ಕಾಯಿಲೆ ಇರದ ಗಟ್ಟಿ ಜೀವ ಆಕೆಯದು. ಈ ಕಾರಣದಿಂದಾಗಿ ಶರಾವತಿ ಶ್ರವಣರಿಗೆ 2 ಮನೆಗಳು. ಅಬ್ಬಜ್ಜಿಯ ಮನೆ ಸುತ್ತಲೂ 3 ಗುಡ್ಡಗಳಿಂದ ಸ್ಪಷ್ಟವಾಗಿ ಕಾಣುತ್ತಿತ್ತು. ಈ 3 ಗುಡ್ಡಗಳಲ್ಲಿ 1 ಗುಡ್ಡ ದಾಟಿದರಾಯಿತು.
ಸುಬ್ರಹ್ಮಣ್ಯರ ಮನೆ ಸಿಗುವುದು. ಹೆಚ್ಚೆಂದರೆ 10 ನಿಮಿಷಗಳ ಒಳದಾರಿ. ಅದೇ ಸರಿಯಾದ ಮಾರ್ಗದಲ್ಲಿ ಸಾಗಿದರೆ 30 ನಿಮಿಷಗಳು. ಈ ಗುಡ್ಡವನ್ನು ಬಿಳಿಕಲ್ಲು ಗುಡ್ಡವೆಂಬುವರು. ಅಬ್ಬಜ್ಜಿಯ ಕಾರಣದಿಂದ ಸುಬ್ರಹ್ಮಣ್ಯರ ಮನೆಯವರು ದಿನದಲ್ಲಿ ಅದೆಷ್ಟು ಬಾರಿ ಬಿಳಿಕಲ್ಲು ಗುಡ್ಡದಲ್ಲಿ ಓಡಾಡುವವರು ಲೆಕ್ಕವಿಲ್ಲ. ಶ್ರವಣ ಚುರುಕಿನ ಹುಡುಗ. ಆತನಿಗೆ ಶರಾವತಿಗೆ 10 ವರ್ಷಗಳ ಅಂತರ. ಶರಾವತಿ ಹುಟ್ಟಿ 4-6 ತಿಂಗಳೊಳಗೆ ನವೋದಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಹಾಸ್ಟೆಲ್ ಸೇರಿದ್ದ. ಸುಬ್ರಹ್ಮಣ್ಯರಿಗೆ ಮಗನನ್ನು ಕಳುಹಿಸಲು ಮನಸ್ಸಿಲ್ಲದಿದ್ದರೂ ಮಧ್ಯಮ ವರ್ಗದವರಾದ್ದರಿಂದ ಆತನ ಭವಿಷ್ಯವನ್ನು ಯೋಚಿಸಿ ಒಪ್ಪಿ ಬೀಳ್ಕೊಟ್ಟಿದ್ದರು. ಶ್ರವಣ ರಜಾ ದಿನಗಳಷ್ಟೇ ಮನೆಗೆ ಬರುತ್ತಿದ್ದ. ಹೀಗಾಗಿ ದೂರಾಗಿ ಬೆಳೆದ ಅಣ್ಣ ತಂಗಿಯರ ನಡುವೆ ಜಗಳ ಕಿತ್ತಾಟ ಯಾವುದೂ ಇಲ್ಲ. ಕೇವಲ ಪ್ರೀತಿ ಬಾಂಧವ್ಯ. ಇವೆಲ್ಲ ಕಾರಣಗಳಿಂದ ಶರಾವತಿ 2 ಮನೆಗಳ ಮುದ್ದಿನ ಮಗಳಾಗಿ ಬೆಳೆದಳು. ಶರಾವತಿಯ ತಂದೆ ಭಗವತರು. ಯಕ್ಷಗಾನ ತಾಳಮದ್ದಳೆಗಳಿಗಾಗಿ ಊರೂರು ಅಲೆಯುವರು. ಯಾವುದೇ ಪದವಿ ಪಡೆದಿಲ್ಲವಾದರೂ ಸಂಗೀತವನ್ನು ಚೆನ್ನಾಗಿ ಬಲ್ಲರು. ಮಗ ಕೈಗೆ ಸಿಗದ ಕಾರಣ ಮಗಳಿಗೆ ಸಂಗೀತ ಕಲಿಸುವುದು ಅವರ ಕನಸಾಗಿತ್ತು. ಬಾಲ್ಯದಿಂದಲೇ ಸಂಗೀತ ಅಭ್ಯಾಸ ಆರಂಭವಾಗಿದ್ದರೂ ಕೂಡ ಸುಶ್ರಾವ್ಯವಾಗಿ ಅಭ್ಯಾಸ ಸುತ್ತಿದ ಮಗಳ ತಂದೆಯ ಹೆಮ್ಮೆ. ಆದರೆ ಶರಾವತಿ ತನ್ನ ಮನೆಯವರನ್ನು ಬಿಟ್ಟು ಬೇರೆ ಯಾರು ಎದುರು ಹಾಡಲಾರಳು. ನಾಚಿಕೆ ಭಯ ಮಿಶ್ರಿತ ಭಾವವೊಂದು ಆಕೆಯನ್ನು ಕಾಡುತ್ತಿತ್ತು. ಸುಬ್ರಹ್ಮಣ್ಯರು ಎಷ್ಟೇ ಪ್ರಯತ್ನಿಸಿದರೂ ಈ ಭಯ ಹೋಗಲಾಡಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಆಕೆಯ ಸಂಗೀತ ಕೇವಲ ಅವಳ ಮನೆಯ ಮಾತ್ರ ಸೀಮಿತವಾಯಿತು. ಇದು ಸುಬ್ರಹ್ಮಣ್ಯರ ಕೊರಗಾಯಿತು. ಹೈಸ್ಕೂಲ್ವರೆಗಿನ ಶಿಕ್ಷಣ ಊರಲ್ಲೇ ಮುಗಿಸಿದ ಶರಾಳಿಗೆ ಮುಂದಿನ ವಿದ್ಯಾಭ್ಯಾಸ ತಲೆನೋವಾಗಿತ್ತು. ಒಳ್ಳೆಯ ಕಾಲೇಜಿಗಾಗಿ ಊರಿಂದ 1.5 ಗಂಟೆ ಬಸ್ಸಿನಲ್ಲಿ ಪ್ರಯಾಣಿಸಿ ಹೊನ್ನಾವರಕ್ಕೆ ಹೋಗಬೇಕು. ಇಲ್ಲವೆಂದರೆ ಶರಾವತಿ ನದಿಯನ್ನು ದಾಟಿ ಆಳಂಕಿಗೆ ಹೋಗಬೇಕು. ಆಳಂಕಿಯಲ್ಲಿ ಕೇವಲ 2 ವರ್ಷಗಳ ಹಿಂದಷ್ಟೇ ಸರಕಾರಿ ಕಾಲೇಜು ಆರಂಭವಾಯಿತು. ಕಲಾ ಹಾಗೂ ವಿಜ್ಞಾನ ವಿಭಾಗಗಳನ್ನು ಮಾತ್ರ ತೆರೆದಿದ್ದರು. ಆಳಂಕಿ ಅಬ್ಬಜ್ಜಿ 1/2 ಗಂಟೆಯ ದಾರಿ. ಆದರೆ ಶರಾಳಿಗೆ ವಾಣಿಜ್ಯದಲ್ಲಿ ಆಸಕ್ತಿ. ಒಬ್ಬಳೆ ಹೊನ್ನಾವರಕ್ಕೆ ಮುದ್ದಿನ ಮಗಳನ್ನು ಕಳಿಸಲು ಧೈರ್ಯ ಆಕೆಯ ತಂದೆಗಿಲ್ಲ. ಮನೆ ಬಿಟ್ಟು ಬೇರೆ ಕಡೆಯಿಂದ ಕಾಲೇಜು ಓದುವುದರಲ್ಲಿ ಶರಾಳಿಂದ ಸಾಧ್ಯವಿಲ್ಲ. ಒಳ್ಳೆಯ ಅಂಕ ಗಳಿಸಿ 10ನೇ ತರಗತಿ ಮುಗಿಸಿದವಳಿಗೆ ಕಲಾ ವಿಭಾಗ ಸೇರುವುದರಲ್ಲಿ ಅನಾಸಕ್ತಿ. ಈ ಎಲ್ಲ ಕಾರಣಗಳಿಂದ ಆಳಂಕಿಯಲ್ಲಿ ವಿಜ್ಞಾನ ಓದುವುದು ಅನಿವಾರ್ಯವಾಗಿತ್ತು. ಹೀಗೆ ಆರಂಭವಾಯಿತು ಶರಾಳ ಕಾಲೇಜು ಜೀವನ. ಕಾಲೇಜು ವಿಷಯದಲ್ಲಿ ಕೆಲವೊಮ್ಮೆ ಸಹಪಾಠಿಗಳೊಂದಿಗೆ ಹೊನ್ನಾವರಕ್ಕೆ ಹೋಗಿ ಬರುತ್ತಿದ್ದಳು. ಈಗೊಮ್ಮೆ ಹೊನ್ನಾವರಕ್ಕೆ ಹೋದಾಗ ಬಸ್ಸಿನಲ್ಲಿ ಕುಳಿತಿದ್ದವಳಿಗೆ ಅಚ್ಚರಿಯೊಂದು ಘಟಿಸಿತು. ಆಕೆ ಕುಳಿತ ಬಸ್ ವೇಗವಾಗಿ ಚಲಿಸುತ್ತಿತ್ತು. ಎದುರಿನಿಂದ ಮುದುಕಿ ಒಬ್ಬಳು ಅಚಾನಕ್ಕಾಗಿ ರಸ್ತೆ ದಾಟಲು ಬಂದು ಬಿಟ್ಟಳು. ಬಸ್ ಚಾಲಕ ಒಮ್ಮೆಲೆ ಬ್ರೇಕ್ ಹಾಕಿದ್ದ. ಮುಂದೆ ಕುಳಿತಿದ್ದ ಶರಾವತಿ ಕಣ್ಣು ಮುಚ್ಚಿ ಕಂಪಿಸಿದಳು. ಕಣ್ಣು ತೆರೆಯುವುದರಲ್ಲಿ ಹುಡುಗನೊಬ್ಬ ಧಾವಿಸಿ ಬಂದು ಮುದುಕಿಯನ್ನು ರಕ್ಷಿಸಿದ್ದ. ಆ ಕ್ಷಣಕ್ಕೆ ತನ್ನ ಜೀವ ಪಣಕ್ಕಿಟ್ಟು ಆಕೆಯನ್ನು ರಕ್ಷಿಸಿದ ಹುಡುಗ ಚಲನಚಿತ್ರಗಳಲ್ಲಿ ಬರುವ ಹೀರೋ ತರಹ ಕಂಡಿದ್ದ. ಬಸ್ ಚಾಲಕ ಅನಾಹುತ ತಪ್ಪಿಸಿದ ಹುಡುಗನಿಗೆ ಧನ್ಯವಾದಗಳನ್ನು ತಿಳಿಸಿದ. ಮುಂದೆ ನಡೆದ ಶರಾವತಿ ಬಸ್ಸಿನ ಕಿಟಕಿಗಳ ಮೂಲಕ ಹುಡುಗನನ್ನು ನೋಡುತ್ತಲೇ ಇದ್ದಳು. ಆತ ಮರೆಯಾಗುವ ತನಕ ಮುಂದುವರೆಯುವುದು. ಸ್ನೇಹಿತರೆ, ಕತೆ ಅರ್ಚನಾ ಹೆಗಡೆಯವರು ಬರೆದಿರುವ ಈ ಕತೆಗೊಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.